ಶೇರಹಳ್ಳಿ ಅವ್ರೆ ಸರ್ ಇವಾಗ ನೀವು ಐದ್ ರಾಜ್ಯಗಳಲ್ಲಿ ಮೋಸ್ಟ್ಲಿ ತೆಲಂಗಾಣ ಇಲ್ಲ ಅಂತ ಅನ್ಸುತ್ತೆ ಹೌದಾ ಸರ್ ತೆಲಂಗಾಣ ಮಿಜೋರಾಂ ತೆಲಂಗಾಣದಲ್ಲಿ ಇದ್ದೀರಾ ಅಲ್ಲ ಈ ಬಾರಿ ಎಲೆಕ್ಷನ್ ಕಂಟೆಸ್ಟ್ ಮಾಡ್ತೀರಾ ಅಂತ ನಾನ್ ಕೇಳ್ತಾ ಇರೋದು ಇರೋದಲ್ಲ ನೋಡಿ ನೀವು ಕರ್ನಾಟಕದಲ್ಲಿ ಬಹಳ ವರ್ಷದಿಂದ ಇದ್ದೀರಿ ಆದ್ರೆ ನೀವು ಕಂಟೆಸ್ಟೇ ಮಾಡಿಲ್ಲ ವಿಧಾನಸಭಾ ಚುನಾವಣೆಗೆ ಅಂತಂದ್ರೆ ಕಂಟೆಸ್ಟ್ ಅಂತಂದ್ರೆ ಸೈಜೇಬಲ್ ಆಗಿ ಸೈಜೆಬಲ್ ಯಾಕೆ ಕಂಟೆಸ್ಟ್ ಮಾಡಿಲ್ಲ ಅಂತ ನಾನು ಹೇಳ್ತಾ ಇರೋದು ಬಹಳ ವರ್ಷಗಳಿಂದ ಇದೀರಾ ನಾನು ಇರೋದು ಕೇಳ್ತಾ ಇಲ್ಲ ಅದಕ್ಕೆ ಕಂಟೆಸ್ಟ್ ಮಾಡ್ತಾ ಇರೋದು ಕೇಳ್ತಾ ಇದೀನಿ ಆಮ್ ಆದ್ಮಿ ಪಾರ್ಟಿ ಬಂದಾಗಿದ್ಲು ಎಲ್ಲಾ ಕಡೆ ಸ್ಪ್ರೆಡ್ ಆಗಿದೆ ಸ್ಪ್ರೆಡ್ ಆಗ್ತಾ ಇದೆ ಡೆವಲಪ್ ಆಗ್ತಾ ಇದೆ ಕೇವಲ ಹತ್ತು ವರ್ಷದಲ್ಲೇ ನಾವು ಎರಡು ರಾಜ್ಯನ ಕಂಟ್ರೋಲ್ ತಗೊಂಡ್ ಕರೆಕ್ಟ್ ಸರ್ ಈಗ ಛತ್ತೀಸ್ಗಢ ಫುಲ್ ಆನ್ ಹೋಗ್ತೀರಾ ಎಲ್ಲಾ ಸೀಟ್ಸ್ ಹೋಗ್ತೀರಾ ಅಲ್ಲಿ ಇನ್ನು ಬೆಳವಣಿಗೆಗಳು ನಡೀತಾ ಇಲ್ಲ ಅಲ್ಲಿ ತೆಲಂಗಾಣ ಇಲ್ಲ ರಾಜಸ್ಥಾನ ರಾಜಸ್ಥಾನದಲ್ಲಿ ಆಕ್ಟಿವ್ ಆಗಿದೆ ಮೇಡಮ್ ಆಕ್ಟಿವ್ ಆಗಿದ್ದೀರಿ ಹೋಗ್ತೀರಾ ಫುಲ್ ಅಂತ ನಾನು ಹೊಂದಾಣಿಕೆ ಮಾಡ್ಕೊಳ್ತೀವಿ ಓಕೆ ಕಾಂಗ್ರೆಸ್ ಜೊತೆ ಕಾಂಗ್ರೆಸ್ ಮಧ್ಯಪ್ರದೇಶ ಮಧ್ಯಪ್ರದೇಶದಲ್ಲೂ ನಮ್ಮ ಕ್ಯಾಂಡಿಡೇಟ್ಸ್ ಗಳು ಬರ್ತಾರೆ ಅಲ್ಲೂ ಅಲ್ಲೂ ನಿಮ್ದು ಇದು ಅಲಯನ್ಸ್ ಅಲಯನ್ಸ್ ಮಿಜೋರಂ ಮಿಜೋರಂ ಅಲ್ಲಿ ಇಲ್ಲ ಮೇಡಮ್ ನಮ್ಮ ಸೊ ನನ್ಗನ್ಸಿದ ಮಟ್ಟಿಗೆ ರಾಜಸ್ಥಾನ ಅಂಡ್ ಮಧ್ಯಪ್ರದೇಶ ಡೆಫಿನೆಟ್ಲಿ ನೀವು ಒಂದ್ ಸ್ವಲ್ಪ ಏನಾದ್ರೂ ಇಂಪ್ಯಾಕ್ಟ್ ಮಾಡಬಹುದು ಅನ್ನುವಂತ ಗ್ರೌಂಡ್ ರಿಪೋರ್ಟ್ಸ್ ಇದೆ ಐ ಮೀನ್ ಹೇಳೋದು ವಿತ್ ದಿ ಅಲಯನ್ಸ್ ಆಫ್ ಕಾಂಗ್ರೆಸ್ ಅದರ್ ಪಾರ್ಟೀಸ್ ನಾನು ಹೇಳೋದು ಸೊ ಆಮ್ ಆದ್ಮಿ ಪಾರ್ಟಿ ಅದರ್ ದೆನ್ ಪಂಜಾಬ್ ಅಂಡ್ ದೆಹಲಿ ನಿಮ್ಮ ಅಸ್ತಿತ್ವ ಏನಿದೆ ಅದನ್ನ ನೀವು ಪ್ರತ್ಯೇಕವಾಗಿ ಇನ್ ಪರ್ಟಿಕ್ಯುಲರ್ ಆಗಿ ಸ್ವತಂತ್ರವಾಗಿ ಮಾಡಿರೋದು ಬೇರೆ ಈಗ ಅಲಯನ್ಸ್ ಅಲ್ಲಿ ಮಾಡ್ತಾ ಇರೋದು ಬೇರೆ ಸರ್ ಹೀಗಾಗಿ ಅಲಯನ್ಸ್ ಅಲ್ಲಿ ನೀವು ತುಂಬಾ ದೊಡ್ಡ ಪಾರ್ಟ್ನರ್ ಅಂತ ಅನ್ಸ್ಕೊಳಕ್ ಸಾಧ್ಯ ಇದೆಯಾ ಈ ಐದು ಐದು ಪಂಚರಾಜ್ಯಗಳ ಚುನಾವಣೆಯಲ್ಲಿ ದೊಡ್ಡ ಅಲಯನ್ಸ್ ಅಂತ ನಾವೇನು ಹೇಳ್ಕೊಳಕ್ ಆಗಲ್ಲ ಒಂದು ಸಾಮಾನ್ಯವಾಗಿ ಇವತ್ತು ಏನು ದೇಶದಲ್ಲಿ ನಡೀತಾ ಇದೆ ಏನು ಏಕ ಚಕ್ರಾಧಿಪತ್ಯ ಅದನ್ನ ಉರುಳಿಸೋದಕ್ಕೆ ನಾವು ಕೂಡ ಸಪೋರ್ಟ್ ಮಾಡ್ತಾ ಇದೀವಿ ನಮ್ಮ ಸಾಕಷ್ಟು ಜನ ಬೆಂಬಲಿಗರಿದ್ದಾರೆ ನಮ್ಮ ಅನುಯಾಯಿಗಳಿದ್ದಾರೆ ಆಮ್ ಆದ್ಮಿ ಪಾರ್ಟಿಗೆ ಪ್ರತಿಯೊಬ್ಬ ಆಮ್ ಆದ್ಮಿನೂ ಕೂಡ ಮೆಂಬರ್ಸ್ ಇವತ್ತೇನು ಒಳಗಾಗ್ತಾ ಇದ್ದಾರೆ ಭ್ರಷ್ಟಾಚಾರದಿಂದ ರೋಸದ್ದೋಗ ಅವ್ರೆ ಅವರೆಲ್ಲ ಆಮ್ ಆದ್ಮಿ ಪಾರ್ಟಿನೇ ಬೆಂಬಲಿಸ್ತಾ ಇದ್ದಾರೆ ಪ್ರತಿಯೊಬ್ಬ ವೋಟರ್ಸು ಕೂಡ ಇವತ್ತೇನು ಸರ್ಕಾರಿ ವ್ಯವಸ್ಥೆಯಲ್ಲಿ ತುಂಬ ಭ್ರಷ್ಟಾಚಾರಕ್ಕೆ ಸಿಕ್ಕಿ ನಲ್ಗೋಗಿದಾರಲ್ಲ ಇವತ್ತು ಮತ್ತೆ ಏಕಚಕ್ರಾಧಿಪತ್ಯದಲ್ಲಿ ನಲುಗೋಗ್ತಾ ಇದ್ದಾರಲ್ಲ ಇಡಿ ಈ ಎಲ್ಲ ದುರ್ಬಳಕೆಗಳು ನಡೀತಾ ಇದ್ದಾವಲ್ಲ ಈ ದುರ್ಬಳಕೆಗಳಿಂದ ನೋಡ್ತಾ ಇದ್ದಾರೆ ಸಾಕಷ್ಟು ಜನ ನೋಡ್ತಾ ಇದ್ದಾರೆ ಅವರೆಲ್ಲ ಆಮ್ ಆದ್ಮಿ ಪಾರ್ಟಿಗ ಸಿದ್ಧಾಂತಕ್ಕೆ ಒಳಗೋ ಅವರು ಒಪ್ಕೊಂಡಿದ್ದಾರೆ ನಮ್ಗೆ ಸಪೋರ್ಟಿವ್ ಆಗೂ ಇದ್ದಾರೆ ಮುಂದಿನ ದಿನಗಳಲ್ಲೂ ಕೂಡ ಸಪೋರ್ಟ್ ಆಗಿರ್ತಾರೆ ಈ ಪಕ್ಷ ಇವತ್ತು ಬಿಜೆಪಿ ಯಾಕೆ ನಮ್ಮ ಇಷ್ಟೊಂದು ಹೆದರ್ಕೊಳ್ತಾ ಇದೆ ಕಾಂಗ್ರೆಸ್ಗೂ ಎದುರುಕೊಳ್ತಾ ಇಲ್ಲ ಅಷ್ಟು ಹೆದರ್ಕೊಳ್ತಾ ಇರೋದು ಆಮ್ ಆದ್ಮಿ ಪಾರ್ಟಿ ಮೇಲೆ ಆಮ್ ಆದ್ಮಿ ಪಕ್ಷದ ಮೇಲೆ ಅಷ್ಟೊಂದು ಹೆದರಿಕೆ ಇರೋದು ಬಿಜೆಪಿಗೆ ಇವತ್ತು ದೇಶಾದ್ಯಂತ ನೀವು ನಡೀತಾ ಇರೋ ಕಡೆ ಹೇಳಿ ಎಲ್ಲಿ ಭಯ ಅವ್ರಿಗೆ ಈಗ ಭಯ ಶುರುವಾಗಿರೋದು ಈಗ ನಿಮ್ದು ಅಲಯನ್ಸ್ ನಾ ಕೇಳ್ತಾ ಇಲ್ಲ ಪರ್ಟಿಕ್ಯುಲರ್ ಆಗಿ ಆಮ್ ಆದ್ಮಿ ಪಾರ್ಟಿ ಭಯ ಎಲ್ ಶುರುವಾಗಿದೆ ಯಾಕೆ ಛತ್ತೀಸ್ಗಢಲ್ಲಿ ಇದೆಯಾ ಮಿಜೋರಾಮ್ ಅಲ್ಲಿ ಇದೆಯಾ ತೆಲಂಗಾಣದಲ್ಲಿ ಪಂಚರಾಜ್ಯ ಚುನಾವಣೆಗಳಲ್ಲಿ ಇಲ್ಲ ಬಟ್ ದೇಶಾದ್ಯಂತ ಎಸ್ಪೆಷಲಿ ಯುಪಿ ಪಂಜಾಬ್ ನಾವು ಹೇಳ್ತಾ ಇರೋದು ಈ ಕ್ಷೇತ್ರಗಳಲ್ಲಿ ಹೆದರಿಕೆ ಸ್ಟಾರ್ಟ್ ಆಗಿದೆ